ರಾಜ್ಯ ರಾಜಧಾನಿ ಬೆಂಗಳೂರು ತನ್ನ ಐತಿಹಾಸಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಿಗೆ ಹೆಸರುವಾಸಿಯಾಗಿದೆ. ಇಂಥ ಐತಿಹಾಸಿಕ ದೇವಾಲಯಗಳಲ್ಲಿ ನಾವು ಇವತ್ತು ಎರಡು ಪ್ರಮುಖ ದೇವಾಲಯಗಳನ್ನು ನೋಡೋಣ. ಮತ್ತೊಂದು ವಿಶೇಷ ಎಂದರೆ ಈ ದೇವಾಲಯದಿಂದಲೇ ಬೆಂಗಳೂರಿನ ಪ್ರತಿಷ್ಠಿತ ಬಡಾವಣೆಗೆ ಹೆಸರು ಕೂಡ ಬಂದಿದೆ. ಯಾವುದು ಅಂತ ತಿಳ್ಕೊಳ್ಳೋಣ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಆ ದೇವಾಲಯವು ಲಯಕರ್ತನಾದ ಶಿವನಿಗೆ ಅರ್ಪಿತವಾಗಿದೆ. ಈ ದೇವಾಲಯವನ್ನು ಕ್ರಿಸ್ತಶಕ 1669 ಶಿವಾಜಿಯ ಮಲಸಹೋದರ ವೆಂಕೋಜಿಯವರು ಬೆಂಗಳೂರು ಭಾಗದ ಆಡಳಿತವನ್ನು ನಡೆಸುತ್ತಿದ್ದಾಗ ನಿರ್ಮಾಣ ಮಾಡಲಾಗಿದೆ. ಆ ಸಮಯದಲ್ಲಿ ಈ ಪ್ರದೇಶ ಕಾಡು ಪ್ರದೇಶದಿಂದ ಕೂಡಿದ್ದರಿಂದ ಹಾಗೂ ಪರಮೇಶ್ವರನಿಗೆ ಈ ದೇವಾಲಯವನ್ನು ಕಾಡು ಮಲ್ಲೇಶ್ವರ ಎಂಬ ಹೆಸರಿನಿಂದ ಭಕ್ತಿಯಿಂದ ಪೂಜಿಸಲಾಗುತ್ತಿತ್ತು. ಮುಂದೆ ಈ ದೇವಾಲಯವನ್ನು ಎಲೆ ಮಲಪಶೆಟ್ಟಿ ಎಂಬ ವರ್ತಕರಿಂದ 1898 ಜೀರ್ಣೋದ್ಧಾರ ಮಾಡಲಾಯಿತು. ನಂತರ ಮೈಸೂರು ಮಹಾರಾಜರ ಕಾಲದಲ್ಲಿ ಮಲ್ಲಾಪುರ ಆಗಿದ್ದ ಪ್ರದೇಶವನ್ನ ಈ ದೇವರ ಹೆಸರಿನೊಂದಿಗೆ ಸೇರಿಸಿ, ಅಂದರೆ ಕಾಡು ಮಲ್ಲೇಶ್ವರ ದೇವಾಲಯದಿದ್ದರಿಂದ ಬಡಾವಣೆಗೆ ಮಲ್ಲೇಶ್ವರ ಎಂಬ ಹೆಸರು ಕೊಡಲಾಯಿತು. ಕಾಡು ಮಲ್ಲೇಶ್ವರ ಎದುರು ಭಾಗದಲ್ಲೇ ಶ್ರೀ ದಕ್ಷಿಣ ಮುಖ ನಂದಿ ತೀರ್ಥ ಕಲ್ಯಾಣಿ ಕ್ಷೇತ್ರ ವಿಸ್ಮಯ ತಾಣ ಇದೆ. 1997 ಕಟ್ಟಡ ನಿರ್ಮಾಣಕ್ಕೆಂದು ಈ ಭಾಗದಲ್ಲಿ ಅಡಿಪಾಯ ಹಾಕುತ್ತಿದ್ದಾಗ 400 ವರ್ಷ ಪುರಾತನ ಅದ್ಭುತ ದೇವಾಲಯವನ್ನು ASI ಮುಖಾಂತರ ಪತ್ತೆ ಹಚ್ಚಲಾಯಿತು. ನಂತರ ಜೀರ್ಣೋದ್ಧಾರ ಮಾಡಿ ಇಂದಿನ ರೂಪಕ್ಕೆ ತರಲಾಯಿತು. ಈ ದೇವಾಲಯದ ಮತ್ತೊಂದು ವಿಶೇಷತೆ ಎಂದರೆ ನಂದಿ ಮುಖದಿಂದ ಯಾವಾಗಲೂ ನೀರು ಪರಶಿವನಿಗೆ ಅಭಿಷೇಕ ಆಗುತ್ತಿರುತ್ತದೆ. ಇದರ ಮೂಲ ಇಂದಿಗೂ ಸಹ ಪತ್ತೆಯಾಗಿಲ್ಲ. ಆದರೆ ಸ್ಥಳೀಯ ನಂಬಿಕೆಯ ಪ್ರಕಾರ ವೃಷಭಾವತಿ ನದಿಯ ನೀರು ಇಲ್ಲಿ ಹರಿಯುತ್ತಿರಬಹುದು ಎಂಬ ಅಭಿಪ್ರಾಯ ಇದೆ.